ನಮಸ್ಕಾರ ಸ್ನೇಹಿತರೆ, ಸುದ್ದಿಯಾನಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ಸ್ನೇಹಿತರೆ, ನಾವು ನೀವೆಲ್ಲ ಮೊದಲ ಮಹಾಯುದ್ಧ, ಎರಡನೇ ಮಹಾಯುದ್ಧ ಇವುಗಳ ಬಗ್ಗೆ ಓದಿದೀವಿ, ಕೇಳಿದೀವಿ. ಎರಡು ಭೀಕರ ಯುದ್ಧಗಳಿಂದಾಗಿ ಪ್ರಪಂಚದಲ್ಲಿ ಏನೆಲ್ಲ ಸಂಭವಿಸಿದೆ, ಅದಷ್ಟು ಲಕ್ಷಾಂತರ ಮಂದಿ ಸಾವಿಗೀಡಾಗಿದ್ರು, ಅದ್ಯಾವ ಅಮಾನುಷ ಪರಿಸ್ಥಿತಿಗಳೆಲ್ಲ ನಿರ್ಮಾಣ ಆಗಿದ್ವು, ಜಪಾನ್ ಮೇಲೆ ಅಣ್ವಸ್ತ್ರ ದಾಳಿ, ಅದರ ಪರಿಣಾಮ ಏನೇನು ಆಯಿತು, ಯುದ್ಧದಿಂದ ಇಡೀ ಜಗತ್ತು ಹೇಗೆ ಬದಲಾಯಿತು, ಇವೆಲ್ಲವನ್ನು ಕೂಡ ನಾವು ಓದಿ ತಿಳ್ಕೊಂಡಿದ್ದೀವಿ. ಆದರೆ ಯಾವತ್ತೂ ಕೂಡ ಅಂಥ ಭೀಕರ ಯುದ್ಧವನ್ನು ಕಂಡಿರಲಿಲ್ಲ. ಅಫ್ಘಾನಿಸ್ತಾನ, ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಕಾಲದಿಂದ ಕಾಲಕ್ಕೆ ಯುದ್ಧಗಳು ನಡೆದು ಜನಜೀವನ ಅಸ್ತವ್ಯಸ್ತಗೊಂಡಿದ್ದು ಬಿಟ್ಟರೆ ಬೇರೆ ಯಾವ ದೊಡ್ಡ ಯಶಸ್ಸನ್ನು ಯಾವುದೇ ದೇಶಕ್ಕೆ ಈ ಯುದ್ಧದಿಂದ ಸಿಕ್ಕಿಲ್ಲ. 1990ರಲ್ಲಿ ಕುವೈತ್ ದೇಶವನ್ನು 7 ತಿಂಗಳುಗಳ ಕಾಲ ಇರಾಕ್ ಆಕ್ರಮಿಸಿಕೊಂಡಿತ್ತು. ನಂತರ ಇರಾಕ್ ಸೇನೆಯನ್ನು ಹೊಡೆದೋಡಿಸೋದಕ್ಕೆ ಅಮೆರಿಕ ನೇತೃತ್ವದ ವಿಶ್ವಸಂಸ್ಥೆಯ ಸೇನೆ ಕಾರ್ಯಾಚರಣೆಯನ್ನು ನಡೆಸಿತು. ಇದಕ್ಕೂ ಮುಂಚಿತವಾಗಿ ಇರಾಕ್ ಇರಾನ್ನ ನಡುವೆ 8 ವರ್ಷಗಳ ಕಾಲ ಯುದ್ಧ ನಡೆದಿತ್ತು. 2003ರಲ್ಲಿ ಇರಾಕ್ ಮೇಲೆ ಅಮೆರಿಕ ನೇತೃತ್ವದ ಸೇನೆ ಯುದ್ಧವನ್ನು ಸಾರಿ ಇರಾಕ್ ಮೇಲೆ ಕೇವಲ 26 ದಿನಗಳೊಳಗಡೆ ಸಂಪೂರ್ಣ ಹಿಡಿತವನ್ನು ಸಾಧಿಸಿತು. 6 ದಿನಗಳ ಕಾಲ ನಡೆದಂತಹ ಬಾಗ್ದಾದ್ ಯುದ್ಧದ ಮೂಲಕ ಇರಾಕ್ ರಾಜಧಾನಿ ಬಾಗ್ದಾದ್ ಮೇಲೂ ಕೂಡ ವಿಜಯ ಸಾಧಿಸುವಲ್ಲಿ ಅಮೆರಿಕ ಯಶಸ್ಸನ್ನು ಕಂಡಿತು. ಇನ್ನು ಅಮೆರಿಕಾದಲ್ಲಿ ಟ್ವಿನ್ ಟವರ್ ಮೇಲೆ ಆಲ್ಖೈದಾ ವೈಮಾನಿಕ ದಾಳಿಯನ್ನು ನಡೆಸಿದ ನಂತರ ಅಫ್ಘಾನಿಸ್ತಾನದ ಮೇಲೆ ಯುದ್ಧ ಸಾರಿದ್ದಂತಹ ಅಮೆರಿಕ ನೇತೃತ್ವದ ನ್ಯಾಟೋ ಮಿತ್ರಕೂಟ ತಾಲಿಬಾನ್ ಆಡಳಿತವನ್ನು 20 ವರ್ಷಗಳ ಕಾಲ ಮಾತ್ರ ದೂರವಿಡೋದಕ್ಕೆ ಸಾಧ್ಯ ಆಯಿತು. ಅಮೆರಿಕ ಸೇನೆ ಅಫ್ಘಾನಿಸ್ತಾನದಿಂದ ವಾಪಸ್ಸಾಗ್ತಾ ಇದ್ದಂತೆಯೇ ತಾಲಿಬಾನ್ಗಳು ಮತ್ತೆ ಅಫ್ಘಾನಿಸ್ತಾನದ ಮೇಲೆ ತಮ್ಮ ಹಕ್ಕು ಸ್ಥಾಪಿಸುವಲ್ಲಿ ಯಶಸ್ವಿಯಾದರು. ಈ ಎಲ್ಲ ಯುದ್ಧಗಳು ಏಕಪಕ್ಷೀಯ ಮಿಲಿಟರಿ ಬಲಿಷ್ಠತೆಯ ಮೂಲಕವಾಗಿ ನಡೆದಂತಹ ಯುದ್ಧಗಳಾಗಿದ್ದಾವೆಯೇ ಹೊರತು ನಿರಂತರವಾಗಿ ಎರಡೂ ಕಡೆಯಿಂದ ತೀವ್ರ ಸ್ವರೂಪದ ಯುದ್ಧ ನಡೆದಿರಲಿಲ್ಲ. ಆದರೆ ಕಳೆದ ವರ್ಷ ಫೆಬ್ರವರಿ 24ರಂದು ಮಾತ್ರ ರಷ್ಯಾದ ಪ್ರಶ್ನಾತೀತ ನಾಯಕ ವ್ಲಾದಿಮಿರ್ ಪುಟಿನ್ ಅಕ್ಷರಶಃ ಮಹಾಯುದ್ಧವನ್ನೇ ಸಾರಿದರು. ಉಕ್ರೇನ್ ಅನ್ನುವ ಸಣ್ಣ ರಾಷ್ಟ್ರದ ವಿರುದ್ಧ ಮುಗಿಬಿದ್ದಿದ್ರು. ಪುಟಿನ್ ಸಮರಕ್ಕೆ ಇಂದಿಗೆ ಭರ್ತಿ 1 ವರ್ಷ ತುಂಬಿದೆ. ಹಾಗಾದರೆ ಕಳೆದ 1 ವರ್ಷದಲ್ಲಿ ರಷ್ಯಾ ಮತ್ತು ಉಕ್ರೇನ್ ಮಧ್ಯೆ ಏನೆಲ್ಲ ನಡೆಯಿತು, ಉಕ್ರೇನ್ ನೆಲದಲ್ಲಿ ನಡೆಯುತ್ತಿರುವ ಭೀಕರ ಕಾಳಗ ಈಗ ಎಲ್ಲಿವರೆಗೆ ಬಂದು ನಿಂತಿದೆ, ಅಮೆರಿಕ ತನ್ನ ಶಸ್ತ್ರಾಸ್ತ್ರ ಮಾರುಕಟ್ಟೆಯನ್ನು ಹೇಗೆ ವಿಸ್ತಾರ ಮಾಡ್ತಾ ಇದೆ, ಯುದ್ಧದಿಂದ ರಷ್ಯಾ ಸಾಧಿಸಿದ್ದಾದರೂ ಏನು, ಪುಟಿನ್ ತಮ್ಮ ಟಾರ್ಗೆಟ್ ರೀಚ್ ಆಗಿದ್ದಾರ, ಉಕ್ರೇನ್ನ ಪರಿಸ್ಥಿತಿ ಸದ್ಯ ಹೇಗಿದೆ, ಇದುವರೆಗೆ ಸಾವನ್ನಪ್ಪಿರುವ ಸೈನಿಕರೆಷ್ಟು, ಮೃತಪಟ್ಟಿರುವ ಅಮಾಯಕ ಜನರೆಷ್ಟು, ರಷ್ಯಾ ಉಕ್ರೇನ್ ಮಹಾಯುದ್ಧ ಭಾರತ ಸೇರಿದಂತೆ ಇಡೀ ಜಗತ್ತಿನ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರಿದೆ, ಈ ಎಲ್ಲ ಮಾಹಿತಿಗಳನ್ನು ಈ ಎಪಿಸೋಡ್ನಲ್ಲಿ ನಾನು ನಿಮಗೆ ವಿವರಿಸ್ತಾ ಹೋಗ್ತೀನಿ. ಸ್ನೇಹಿತರೆ, ಉಕ್ರೇನ್ ಅನ್ನೋದು ಒಂದು ಕಾಲದಲ್ಲಿ ಸೋವಿಯತ್ ಯೂನಿಯನ್ ರಷ್ಯಾದ ಭಾಗವೇ ಆಗಿತ್ತು. ನಂತರ 1990ರ ದಶಕದಲ್ಲಿ USSR ವಿಘಟನೆಯ ನಂತರ ಸ್ವತಂತ್ರ ರಾಷ್ಟ್ರವಾದ ನಂತರವೂ ಕೂಡ ಉಕ್ರೇನ್ ಮೇಲಿನ ರಷ್ಯಾದ ಪ್ರಭಾವ ಕಡಿಮೆ ಆಗಿರಲಿಲ್ಲ. ಆರ್ಥಿಕವಾಗಿ, ಸಾಮಾಜಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಉಕ್ರೇನ್ ರಷ್ಯಾದ ಜೊತೆಗೇನೇ ಇತ್ತು. ಉಕ್ರೇನ್ಗೆ ಬೇಕಾದ ಎಲ್ಲ ರೀತಿಯ ಸಹಕಾರಗಳನ್ನು ಕೂಡ ರಷ್ಯಾ ಕಾಲದಿಂದ ಕಾಲಕ್ಕೆ ನೀಡ್ತಾ ಬಂದಿತ್ತು. ಅಲ್ಲಿನ ಸರ್ಕಾರ, ಅಲ್ಲಿನ ನಾಯಕರು ಕೂಡ ರಷ್ಯಾ ಹೇಳಿದಂತೆಯೇ ಬಹುತೇಕ ನಡ್ಕೊಳ್ತಾ ಇದ್ದರು. ಆದರೆ ಅಧ್ಯಕ್ಷ ಪುಟಿನ್ ಮಾತ್ರ ಇಷ್ಟಕ್ಕೆ ತೃಪ್ತರಾಗಿರಲಿಲ್ಲ. ಸೋವಿಯತ್ ರಷ್ಯಾದ ಹಳೆಯ ವೈಭವವನ್ನು ಮರಳಿ ಪಡೆಯುವಂಥದ್ದು ಪುಟಿನ್ ಅವರ ಗುರಿಯಾಗಿತ್ತು. ಇದಕ್ಕಾಗಿ ಉಕ್ರೇನ್ನ ಭಾಗವಾಗಿದ್ದ ಕ್ರೈಮಿಯಾ ಮೇಲೆ ದಾಳಿ ಮಾಡಿ 2014ರಲ್ಲಿ ರಷ್ಯಾ ಜೊತೆಗೆ ಸೇರಿಸಿಕೊಳ್ಳುವುದರಲ್ಲಿ ಪುಟಿನ್ ಯಶಸ್ವಿಯಾಗಿದ್ದರು. ರಷ್ಯನ್ ಭಾಷಿಕ ಪ್ರದೇಶಗಳ ಮೇಲೆ ಹಿಡಿತ ಸಾಧಿಸುವಂಥದ್ದು ಕೂಡ ಪುಟಿನ್ ಅವರ ಬಹಳ ಮುಖ್ಯವಾದಂತಹ ಗುರಿಗಳಲ್ಲಿ ಒಂದಾಗಿತ್ತು. ಈ ಮೂಲಕ ಪುಟಿನ್ ಉಕ್ರೇನ್ ಸೇರಿದಂತೆ ಇಡೀ ಜಗತ್ತಿಗೆ ತಮ್ಮ ಅಸಲಿ ಟಾರ್ಗೆಟ್ ಬಗ್ಗೆ ಸಂದೇಶವನ್ನು ರವಾನಿಸಿದರು. ಯಾವಾಗ ಕ್ರಿಮಿಯಾ ರಷ್ಯಾ ವಶವಾಯಿತೋ, ಇತ್ತ ಅಮೆರಿಕಕ್ಕೆ ಅದನ್ನು ಅರಗಿಸಿಕೊಳ್ಳುವುದಕ್ಕೆ ಸಾಧ್ಯ ಆಗಿರಲಿಲ್ಲ. ಅದಾಗಲೇ ನ್ಯಾಟೋ ಮೂಲಕವಾಗಿ ರಷ್ಯಾ ಸುತ್ತಮುತ್ತಲಿನ ಹಲವು ರಾಷ್ಟ್ರಗಳ ಮೇಲೆ ಅಮೆರಿಕ ಹಿಡಿತ ಸಾಧಿಸಿತು. ಇತ್ತ ಉಕ್ರೇನ್ಗೂ ನ್ಯಾಟೋ ಸೇರುವಂತೆ ಒತ್ತಡ ಹೇರೋದಕ್ಕೆ ಶುರು ಮಾಡಿತು. ಅಧ್ಯಕ್ಷ ಜೆಲೆನ್ಸ್ಕಿಗೂ ಕೂಡ ಇದುವೇ ಬೇಕಾಗಿತ್ತು. ರಷ್ಯಾ ಜೊತೆಗಿನ ಸಂಬಂಧದಿಂದ ದೂರ ಸಾಗಿ
ಉಕ್ರೇನ್ ನ್ಯಾಟೋವನ್ನ ಸೇರ್ಪಡೆ ಆಗಬೇಕು ಅನ್ನುವಂತ ಇಚ್ಛೆಯನ್ನ ಜಲನ್ಸ್ಕಿ ವ್ಯಕ್ತಪಡಿಸಿದರು. ಇದಕ್ಕೆ ಬೇಕಾದಂತ ಎಲ್ಲ ತಯಾರಿಗಳು ಕೂಡ ಉಕ್ರೇನ್ ಕಡೆಯಿಂದ ನಡೆಯೋದಕ್ಕೆ ಶುರುವಾಯಿತು. ಒಂದು ಬಾರಿ ನ್ಯಾಟೋಗೆ ಉಕ್ರೇನ್ ಸೇರ್ಪಡೆ ಆದರೆ ಸಾಕು, ಆ ರಾಷ್ಟ್ರ ಅಮೆರಿಕದ ಕಪಿಮುಷ್ಟಿಗೆ ಸಿಲುಕಿದಂತೆನೇ ಆಗ್ತಿತ್ತು. ಯಾವಾಗ ಬೇಕಿದ್ರೂ ಅಮೆರಿಕ ಸೇರಿದಂತೆ ನ್ಯಾಟೋ ಸದಸ್ಯ ರಾಷ್ಟ್ರಗಳ ಸೇನೆ ಉಕ್ರೇನ್ ನೆಲದಲ್ಲಿ ಬಂದಿಳಿಯಬಹುದು. ಯುದ್ಧ ಸಂಭವಿಸಿದಾಗ ಉಕ್ರೇನ್ ಪರವಾಗಿ ಅವರು ಹೋರಾಡಬಹುದು, ಅಥವಾ ಉಕ್ರೇನ್ ನೆಲವನ್ನು ಬಳಸಿಕೊಂಡು ಬೇರೆ ಇನ್ಯಾವುದೋ ಯುದ್ಧದ ಸಂದರ್ಭದಲ್ಲಿ ರಷ್ಯಾದ ಮೇಲೆಯೂ ದಾಳಿ ನಡೆಸಬಹುದಾಗಿತ್ತು. ಒಂದು ವೇಳೆ ಉಕ್ರೇನ್ ನ್ಯಾಟೋ ಸೇರಿದ್ದಲ್ಲಿ ಅದರ ನೇರ ಪರಿಣಾಮ ಬೀರ್ತಾ ಇದ್ದಂಥದ್ದು ರಷ್ಯಾದ ಮೇಲೆ. ಉಕ್ರೇನ್ಗೆ ನ್ಯಾಟೋ ಪಡೆ ಬಂತು ಅಂದರೆ ಪುಟಿನ್ ಬುಡಕ್ಕೆ ಬೆಂಕಿ ಬಿದ್ದಂತೆಯೇ ಆಗ್ತಾ ಇತ್ತು. ನ್ಯಾಟೋ ಮೂಲಕ ಉಕ್ರೇನ್ ನೆಲವನ್ನು ಬಳಸಿಕೊಂಡ ರಷ್ಯಾವನ್ನು ಆರ್ಥಿಕವಾಗಿ ಕಟ್ಟಿಹಾಕುವುದು ಕೂಡ ಅಮೆರಿಕದ ಅಸಲಿ ಪ್ಲಾನ್ ಆಗಿತ್ತು. ಇದನ್ನು ಚೆನ್ನಾಗಿನೇ ಅರಿತಿದ್ದಂತಹ ಪುಟಿನ್ ಉಕ್ರೇನ್ ನ್ಯಾಟೋ ಸೇರುವುದನ್ನು ತಪ್ಪಿಸುವುದಕ್ಕೆ ಆ ರಾಷ್ಟ್ರದಲ್ಲಿ ಮತ್ತೆ ತಮ್ಮ ಕೈಗೊಂಬೆಯ ನಾಯಕನನ್ನು ಅಧಿಕಾರಕ್ಕೆ ತರುವ ಶಪಥ ಮಾಡ್ತಾರೆ. ಇದಕ್ಕಾಗಿ 2022 ಫೆಬ್ರವರಿ 24 ಉಕ್ರೇನ್ ಮೇಲೆ ರಷ್ಯಾ ಅಧ್ಯಕ್ಷ ಪುಟಿನ್ ಮಹಾಯುದ್ಧವನ್ನು ಸಾರಿದರು. ಮೊದಲ ಹಂತದಲ್ಲಿ ಸುಮಾರು 1.5 ಲಕ್ಷಕ್ಕೂ ಅಧಿಕ ರಷ್ಯನ್ ಸೈನಿಕರು ಭೂಮಾರ್ಗವಾಗಿ ಉಕ್ರೇನ್ಗೆ ನುಗ್ಗಿದರು. ಭಾರೀ ಗಾತ್ರದ ಯುದ್ಧ ಟ್ಯಾಂಕ್ಗಳು, ಆರ್ಟಿಲರಿ ಗನ್ಗಳು, ಇಂಧನ ಹೊತ್ತ ಟ್ಯಾಂಕರ್ಗಳು, ಮಿಸೈಲ್ ಹೊತ್ತಂತಹ ವಾಹನಗಳು ಉಕ್ರೇನ್ ನೆಲಕ್ಕೆ ದಾಂಗುಡಿ ಇಟ್ಟಿದ್ವು. ಮತ್ತೊಂದೆಡೆ ರಷ್ಯಾದ ಯುದ್ಧ ವಿಮಾನಗಳು ಕೂಡ ಆಗಸದಲ್ಲಿ ಎಂಟ್ರಿ ಕೊಟ್ಟಿದ್ವು. ಭೂಮಿ ಮತ್ತು ಆಕಾಶ ಮಾರ್ಗವಾಗಿ ಏಕಕಾಲಕ್ಕೆ ರಷ್ಯಾ ಸೇನೆ ಸಮರ ಸಾರಿತ್ತು. ಬಾಂಬ್ಗಳ ಸುರಿಮಳೆಗೈತ ಗುಂಡಿನ ದಾಳಿ ನಡೆಸ್ತಾ ಪುಟಿನ್ ಪಡೆ ಮುನ್ನುಗ್ಗಿತ್ತು. ಕೇವಲ ಒಂದೇ ಒಂದು ವಾರದಲ್ಲಿ ಉಕ್ರೇನನ್ನು ಮಂಡಿಯೂರಿಸ್ತೀವಿ ಅಂತ ರಷ್ಯಾ ದಂಡಯಾತ್ರೆಯನ್ನು ನಡೆಸಿತ್ತು. ಯುದ್ಧ ಆರಂಭವಾದ 2 ದಿನಗಳಲ್ಲಿನೇ ಉಕ್ರೇನ್ನ ಅಧ್ಯಕ್ಷ ಬಂಕರ್ಗಳಲ್ಲಿ ರಕ್ಷಣೆ ಪಡೆಯುತ್ತಾ ಜೀವ ಇರುವವರೆಗೂ ರಷ್ಯಾದೆದುರು ಮಂಡಿಯೂರುವುದಿಲ್ಲ ಎಂಬ ಶಪಥವನ್ನು ಮಾಡಿ ಪ್ರತಿರೋಧದ ಸವಾಲುಟ್ಟಿತು. ಮಾಡು ಇಲ್ಲವೇ ಮಡಿ ಎಂಬ ಘೋಷಣೆ ಉಕ್ರೇನ್ ಕಡೆಯಿಂದ ಮೊಳಗಿತ್ತು. ಹಾಗಿದ್ರೂ ಇಡೀ ಜಗತ್ತು ಉಕ್ರೇನ್ನ ಕತೆ ಮುಗಿದೇ ಹೋಯಿತು ಅಂತ ಅಂದ್ಕೊಂಡಿತು. ಆದರೆ ವಾರ ಕಳೆಯುವಷ್ಟರಲ್ಲಿ ಯುದ್ಧದ ಚಿತ್ರಣ ಸಂಪೂರ್ಣವಾಗಿ ಬದಲಾಗೋದಕ್ಕೆ ಶುರುವಾಯಿತು. ಪುಟಿನ್ ಅಂದುಕೊಂಡಿದ್ದೇ ಬೇರೆ, ಉಕ್ರೇನಲ್ಲಿ ನಡೀತಿರೋದೇ ಬೇರೆ ಅನ್ನುವಂಥದ್ದು ಗೊತ್ತಾಗೋದಕ್ಕೆ ಶುರುವಾಯಿತು. ತಾನು ಅಂದುಕೊಂಡಂತಹ ವೇಗದಲ್ಲಿ ತನ್ನ ತಾಕತ್ತಿಗೆ ಸಮಾನವಾದ ಯಶಸ್ಸು ರಷ್ಯಾ ಸೇನೆಗೆ ಆರಂಭದಲ್ಲಿ ಸಿಕ್ಕಿರಲಿಲ್ಲ. ಇದ್ದಕ್ಕಿದ್ದಂತೆ ರಷ್ಯಾ ತನ್ನ ವಾಯುಪಡೆ ದಾಳಿಯನ್ನು ನಿಲ್ಲಿಸಿತು. ಒಂದೇ ವಾರದಲ್ಲಿ ಯುದ್ಧ ವಿಮಾನಗಳು ಒಂದೊಂದಾಗಿನೇ ವಾಪಸ್ಸಾಗೋದಕ್ಕೆ ಶುರುವಾಯಿತು. ಯಾಕಂದರೆ ದಾಳಿಯ ವೇಳೆ ರಷ್ಯಾ ಭೂಸೇನೆ ಮತ್ತು ವಾಯುಪಡೆಯ ಮಧ್ಯೆ ಸರಿಯಾದ ಹೊಂದಾಣಿಕೆ ಆಗಿರಲಿಲ್ಲ. ಮೊದಲಿಗೆ ಉಕ್ರೇನ್ನ ವಾಯುನೆಲೆಗಳನ್ನೆಲ್ಲ ಧ್ವಂಸ ಮಾಡಿ ಯಾವುದೇ ವಿಮಾನಗಳು ಉಕ್ರೇನ್ ಕಡೆಯಿಂದ ಟೇಕ್ ಆಫ್ ಆಗದಂತೆ ತಡೆಯುವಂತಹ ಯೋಜನೆಯನ್ನು ಯಶಸ್ವಿಯಾಗಿ ರಷ್ಯಾ ಕಾರ್ಯಗತಗೊಳಿಸಿತ್ತು ನಿಜ. ಆದರೆ ನೋಡ್ತಾ ಇದ್ದಂತೆಯೇ ಉಕ್ರೇನ್ ಸೇನೆ ರಷ್ಯಾದ ಫೈಟರ್ ಜೆಟ್ಗಳನ್ನು ಆಗಸದಲ್ಲಿನೇ ಹೊಡೆದುರುಳಿಸುವುದಕ್ಕೆ ಶುರು ಮಾಡಿತು. ಆರಂಭದಲ್ಲೇ ಹಲವು ಯುದ್ಧ ವಿಮಾನ ಹೆಲಿಕಾಪ್ಟರ್ಗಳನ್ನು ರಷ್ಯಾ ಕಳ್ಕೊಂಡಿತ್ತು. ಇದರಿಂದ ಪುಟಿನ್ ಪಡೆಯ ದೌರ್ಬಲ್ಯ ಎಕ್ಸ್ಪೋಸ್ ಆಗಿತ್ತು. ಇದಾದ ಬಳಿಕ ರಷ್ಯಾ ಸೇನೆ ಮಿಸೈಲ್ಗಳ ಮೊರೆ ಹೋಯಿತು. ಕೀವ್, ಕಾರ್ಕೀವ್ ಸೇರಿದಂತೆ ಉಕ್ರೇನ್ನ ಪ್ರಮುಖ ನಗರಗಳನ್ನೆಲ್ಲ ಮಿಸೈಲ್ ದಾಳಿ ನಡೆಸಿ ಬಾಂಬ್ ಮಳೆಯನ್ನು ಸುರಿಸಿ ಧ್ವಂಸ ಮಾಡಿತು ರಷ್ಯಾ. ಇಂದಿಗೂ ಕೂಡ ಸಾಲು ಸಾಲು ಮಿಸೈಲ್ಗಳ ಮೂಲಕನೇ ಉಕ್ರೇನ್ನ ವಿವಿಧ ಭಾಗಗಳ ಮೇಲೆ ರಷ್ಯಾ ಅಟ್ಯಾಕ್ ಮಾಡ್ತಾನೆ. ಹಾಗಿದ್ರೂ ಒಂದೇ ವಾರದಲ್ಲಿ ಯುದ್ಧ ಮುಗಿಸಿ ವಾಪಸ್ ಬರ್ತೀವಿ ಅಂತ ದಂಡೆದ್ದು ಹೋಗಿದ್ದ ಪುಟಿನ್ ಪಡೆ 1 ವರ್ಷ ಕಳೆದರೂ ಹಿಂದಿರುಗೋದಕ್ಕೆ ಸಾಧ್ಯ ಆಗಿಲ್ಲ. ಯುದ್ಧ ಭೂಮಿಗೆ ಜಲನ್ಸ್ಕಿ, ಉಕ್ರೇನ್ ವೀರಾವೇಶದ ಹೋರಾಟ. ಒಬ್ಬ ನಾಯಕನಾದವನು ಹೇಗಿರಬೇಕು, ಸಂಕಷ್ಟ ಸಂದರ್ಭದಲ್ಲಿ ಹೇಗೆ ಎದೆಗುಂದದೆ ಮುನ್ನುಗ್ಗಬೇಕು ಅನ್ನೋದಕ್ಕೆ ಉಕ್ರೇನ್ನ ಅಧ್ಯಕ್ಷ ಜಲನ್ಸ್ಕಿನೇ ಮಾದರಿ. ಯುದ್ಧ ಆರಂಭ ಆದಾಗಲಿಂದಲೂ ಕೂಡ ಪ್ರಾಣಾಪಾಯವನ್ನು ಲೆಕ್ಕಿಸದೆ ಜಲನ್ಸ್ಕಿ ಸಮರಾಂಗಣಕ್ಕೆ ಇಳಿದಿದ್ದರು. ಯುದ್ಧ ಭೂಮಿಯಲ್ಲಿದ್ದುಕೊಂಡೇ ತಮ್ಮ ಸೈನಿಕರನ್ನು ಹೆಜ್ಜೆ ಹೆಜ್ಜೆಗೂ ಹುರಿದುಂಬಿಸಿದರು. ತಿಂಗಳುಗಟ್ಟಲೆ ಬಂಕರ್ಗಳಲ್ಲೇ ಕಾಲ ಕಳೆದು ರಣತಂತ್ರವನ್ನು ಹೆಣೆದ ಬಂದಿದ್ದಾರೆ. ಇನ್ನು ಉಕ್ರೇನ್ ಸೈನಿಕರಂತೂ ದೇಶ ಉಳಿಸುವುದಕ್ಕೆ ಮಾಡು ಇಲ್ಲವೇ ಮಡಿ ಅನ್ನುವಂತಹ ಹೋರಾಟ ನಡೆಸ್ತಾ ಇದ್ದಾರೆ. ರಷ್ಯಾದ ಅತ್ಯಾಧುನಿಕ ಯುದ್ಧ ಟ್ಯಾಂಕರ್ಗಳು, ಲೆಕ್ಕವಿಲ್ಲದಷ್ಟು ರಾಕೆಟ್ ಲಾಂಚರ್ ವಾಹನಗಳನ್ನು ಈಗಾಗಲೇ ನಾಶಪಡಿಸಿದ.
ಉಕ್ರೇನ್ ರಾಜಧಾನಿಯಲ್ಲಿ ರಷ್ಯಾ ಟ್ಯಾಂಕರ್ಗಳನ್ನು ಯುದ್ಧದ ಪ್ರತೀಕವೆಂಬಂತೆ ಸಾರ್ವಜನಿಕ ಪ್ರದರ್ಶನಕ್ಕೆ ಸಾಲಾಗಿ ನಿಲ್ಲಿಸಲಾಗಿದೆ. ಸಾವಿರಾರು ರಷ್ಯನ್ ಸೈನಿಕರನ್ನು ಉಕ್ರೇನ್ ವಶಕ್ಕೆ ಪಡೆದಿದೆ. ಗೆರಿಲ್ಲಾ ಮಾದರಿ ಯುದ್ಧ ಸೇರಿದಂತೆ ವಿವಿಧ ಸ್ಟ್ರಾಟಜಿಗಳ ಮೂಲಕವಾಗಿ ರಷ್ಯಾ ಸೇನೆಯನ್ನು ಹಿಮ್ಮೆಟ್ಟಿಸ್ತಾನೆ ಇದ್ದಾರೆ. ರಷ್ಯಾ ವಶಪಡಿಸಿಕೊಂಡಿದ್ದ ಹಲವು ಪ್ರದೇಶಗಳನ್ನು ಉಕ್ರೇನ್ ಮತ್ತೆ ತನ್ನ ಕೈವಶ ಮಾಡಿಕೊಳ್ತಾ ಇದೆ. ಅದೇನೇ ಇದ್ರೂ ಜಗ್ಗೋದಿಲ್ಲ ಅಂತ ವೀರಾವೇಶದ ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಉಕ್ರೇನ್ನ ಯುವಕರು ತಮ್ಮ ಕುಟುಂಬದವರನ್ನೆಲ್ಲ ಬೇರೆ ದೇಶಗಳಿಗೆ ಕಳಿಸಿಕೊಟ್ಟು ತಾಯ್ನಾಡಿನ ರಕ್ಷಣೆಗಾಗಿ ಯುದ್ಧ ಭೂಮಿಯಲ್ಲಿದ್ದಾರೆ. ಸೈನಿಕರಂತೂ ಜೀವದ ಹಂಗು ತೊರೆದು ಉಕ್ರೇನ್ನ ರಕ್ಷಣೆಗೆ ನಿಂತಿದ್ದಾರೆ. ಇನ್ನು ಅಮೆರಿಕ, ಬ್ರಿಟನ್, ಜರ್ಮನಿ ಸೇರಿದಂತೆ ಹಲವು ರಾಷ್ಟ್ರಗಳು ಉಕ್ರೇನ್ನ ಬೆನ್ನಿಗೆ ನಿಂತಿವೆ. ಫೈಟರ್ ಜೆಟ್ನಿಂದ ಹಿಡಿದು ಮಿಸೈಲ್ವರೆಗೆ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು ರವಾನಿಸಿ ರಷ್ಯಾ ವಿರುದ್ಧದ ಹೋರಾಟಕ್ಕೆ ನೆರವು ನೀಡ್ತಾ ಇದ್ದಾರೆ. ಅದರಲ್ಲೂ ಅಮೆರಿಕ ಪಾಲಿಗಂತೂ ಇದು ಪ್ರತಿಷ್ಠೆಯ ಸಮರ. ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ಇದು ರಷ್ಯಾ ಮತ್ತು ಅಮೆರಿಕ ನಡುವಿನ ಕದನವಾಗಿದ್ದು ಎರಡೂ ದೇಶಗಳಿಗೆ ಉಕ್ರೇನ್ ಕೇವಲ ಯುದ್ಧ ಭೂಮಿಯಾಗಿದೆ ಅಷ್ಟೇ. ಬಡಪಾಯಿ ಉಕ್ರೇನ್ನ ಅಂಗಳದಲ್ಲಿ ಅಮೆರಿಕ ಮತ್ತು ರಷ್ಯಾ ಪರೋಕ್ಷ ಸಮರ ನಡೆಸ್ತಾ ಇವೆ. ಇದೇ ಕಾರಣಕ್ಕೆ ನಾವು ಯುದ್ಧ ಅಂತ್ಯ ಆಗುವವರೆಗೂ ಉಕ್ರೇನ್ಗೆ ಬೇಕಾದ ಎಲ್ಲ ರೀತಿಯ ನೆರವು ನೀಡ್ತೀವಿ ಅಂತ ಈಗಾಗಲೇ ಅಮೆರಿಕ ಅಧ್ಯಕ್ಷ ಘೋಷಣೆ ಮಾಡಿ ಬಂದಿದ್ದಾರೆ. ಹೆಣಗಳ ರಾಶಿ, ದೇಶ ತೊರೆದ ಲಕ್ಷಾಂತರ ಮಂದಿ. ರಷ್ಯಾ ರಣಭೀಕರ ದಾಳಿಗೆ ಉಕ್ರೇನ್ನಾದ್ಯಂತ ಹೆಣಗಳ ರಾಶಿ ಬಿದ್ದಿದೆ. ವಿಶ್ವಸಂಸ್ಥೆಯ ವರದಿಯ ಪ್ರಕಾರ ಕಳೆದ ಒಂದು ವರ್ಷದಲ್ಲಿ 7,000 ಅಧಿಕ ಉಕ್ರೇನಿಗರು ಬಲಿಯಾಗಿದ್ದಾರೆ. 11,000 ಹೆಚ್ಚು ಜನ ಗಾಯಗೊಂಡಿದ್ದಾರೆ. ಆದರೆ ಅಮೆರಿಕದ ವರದಿಯ ಪ್ರಕಾರ 40,000 ಅಧಿಕ ಜನಸಾಮಾನ್ಯರು ಸಾವಿಗೀಡಾಗಿದ್ದಾರಂತೆ. ಇನ್ನು 80,000 ಹೆಚ್ಚು ಮಂದಿ ದೇಶವನ್ನು ತೊರೆದಿದ್ದಾರೆ. ಉಕ್ರೇನ್ ಸುತ್ತಮುತ್ತಲಿನ ರಾಷ್ಟ್ರಗಳೆಲ್ಲ ನಿರಾಶ್ರಿತರಿಂದ ತುಂಬಿ ಹೋಗಿವೆ. ಉಕ್ರೇನ್ ಗಡಿಯುದ್ಧಕ್ಕೂ ಲಕ್ಷಾಂತರ ಮಂದಿ ಟೆಂಟ್ಗಳಲ್ಲಿ ಜೀವನವನ್ನು ನಡೆಸ್ತಾ ಇದ್ದಾರೆ. ಇನ್ನು ಯುದ್ಧದಲ್ಲಿ ರಷ್ಯಾ ಮತ್ತು ಉಕ್ರೇನ್ನ ಸೈನಿಕರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಬಲಿಯಾಗಿದ್ದಾರೆ. ಅಮೆರಿಕ ಸೇನೆಯ ವರದಿಯ ಪ್ರಕಾರ ರಷ್ಯಾ ಮತ್ತು ಉಕ್ರೇನ್ನ ತಲಾ 100,000 ಹೆಚ್ಚು ಸೈನಿಕರು ಸಾವಿಗೀಡಾಗಿದ್ದಾರಂತೆ. ಅಂದರೆ ಒಟ್ಟು 200,000 ಹೆಚ್ಚು ಯೋಧರು ಜೀವ ಬಿಟ್ಟಿದ್ದಾರೆ. ಆದರೆ ಅಸಲಿ ಸಾವಿನ ಸಂಖ್ಯೆ ಎಷ್ಟು ಅನ್ನೋದರ ಬಗ್ಗೆ ಇದುವರೆಗೆ ಯಾವುದೇ ನಿಖರ ಮಾಹಿತಿ ಸಿಕ್ಕಿಲ್ಲ. ನಿತ್ಯವೂ ಎರಡೂ ದೇಶಗಳ ಸೈನಿಕರು ಪ್ರಾಣತ್ಯಾಗ ಮಾಡ್ತಾನೆ ಇದ್ದಾರೆ. ಇನ್ನು ರಷ್ಯಾದ ಯುದ್ಧ ದಾಹವಂತೂ ಕೊಂಚವೂ ಕಡಿಮೆಯಾಗಿಲ್ಲ. ಆಸ್ಪತ್ರೆ, ಅಪಾರ್ಟ್ಮೆಂಟು, ಶಾಲೆ, ಕಾಲೇಜು, ಜನವಸತಿ ಪ್ರದೇಶ ಹೀಗೆ ಎಲ್ಲವನ್ನು ಬಾಂಬ್ ಸ್ಫೋಟಿಸಿ ಅಮಾನುಷವಾಗಿ ನಾಶಪಡಿಸಲಾಗ್ತಾ ಇದೆ. ಶಿಕ್ಷಣ ಕ್ಷೇತ್ರದಲ್ಲಿ ದೇಶ ವಿದೇಶಗಳಿಂದ ಅತಿ ಹೆಚ್ಚು ವಿದ್ಯಾರ್ಥಿಗಳನ್ನು ಆಕರ್ಷಿಸ್ತಾ ಇದ್ದಂತಹ ಉಕ್ರೇನ್ನ ಯೂನಿವರ್ಸಿಟಿಗಳು ಈಗ ಮಣ್ಣು ಪಾಲಾಗಿವೆ. ಉಕ್ರೇನ್ ಸೈನಿಕರನ್ನು ಮತ್ತು ನಾಗರಿಕರನ್ನು ಸಾಮೂಹಿಕ ಹತ್ಯೆ ಮಾಡಿ ಹೂತು ಹಾಕಿದ ಆರೋಪ ರಷ್ಯಾ ಮೇಲಿದೆ. ಸ್ವರ್ಗದಂತೆ ಕಂಗೊಳಿಸ್ತಾ ಇದ್ದ ಉಕ್ರೇನ್ ಈಗ ಸಂಪೂರ್ಣವಾಗಿ ಸ್ಮಶಾನವಾಗಿ ಹೋಗಿದೆ. ಎಲ್ಲಿ ನೋಡಿದರೂ ಬರೀ ಹೆಣಗಳು ಮಾತ್ರ ಕಣ್ಣಿಗೆ ಕಾಣ್ತಾ ಇವೆ, ಅಥವಾ ಪಾಳು ಬಿದ್ದಿರುವಂತಹ ಕಟ್ಟಡಗಳು ಉಕ್ರೇನ್ನಲ್ಲಿ ಕಣ್ಣಿಗೆ ಕಾಣ್ತಾ ಇವೆ. ರಷ್ಯಾ ಉಕ್ರೇನ್ ಯುದ್ಧ, ತಟಸ್ಥವಾದ ಭಾರತ. ಇಲ್ಲಿ ಇನ್ನೊಂದು ಗಮನಿಸಲೇಬೇಕಾಗಿರುವಂತಹ ಸಂಗತಿ ಏನಂದರೆ ಯುದ್ಧದ ವಿಚಾರವಾಗಿ ಭಾರತ ತೆಗೆದುಕೊಂಡಿರುವಂತಹ ನಿಲುವು. ಯುದ್ಧದ ವಿಚಾರವಾಗಿ ಭಾರತ ಇದುವರೆಗೆ ರಷ್ಯಾದ ಪರ ಆಗಲಿ ಉಕ್ರೇನ್ನ ಪರ ಆಗಲಿ ನಿಂತುಕೊಂಡಿಲ್ಲ. ನಮ್ಮದೇನಿದ್ರು ಕೂಡ ಅಲಿಪ್ತ ನೀತಿ. ಯುದ್ಧ ಆರಂಭವಾದ ಸಂದರ್ಭದಲ್ಲಿ ರಷ್ಯಾ ಪಡೆಯನ್ನು ಖಂಡಿಸುವಂತೆ ಪಾಶ್ಚಿಮಾತ್ಯ ರಾಷ್ಟ್ರಗಳು ಭಾರತದ ಮೇಲೆ ಭಾರೀ ಒತ್ತಡವನ್ನು ಹೇರಿತು. ಆದರೆ ಭಾರತ ತನ್ನದೇ ದಾಟಿಯಲ್ಲಿ ಎಲ್ಲರ ಬಾಯಿ ಮುಚ್ಚಿಸಿ ತನ್ನ ನಿರ್ಧಾರವನ್ನು ಜಗತ್ತಿಗೆ ಸ್ಪಷ್ಟಪಡಿಸಿತು. ಹಾಗಂತ ಭಾರತ ಏನನ್ನೂ ಮಾಡದೆ ಕೈಕಟ್ಟಿ ಕುಳಿತಿಲ್ಲ. ರಷ್ಯಾ ಉಕ್ರೇನ್ ಸಂಧಾನಕ್ಕಾಗಿ ರಾಜತಾಂತ್ರಿಕ ಪ್ರಯತ್ನಗಳನ್ನು ಭಾರತ ಮಾಡ್ತಾನೆ ಇದೆ. ಪ್ರಧಾನಿ ಮೋದಿ ರಷ್ಯಾ ಅಧ್ಯಕ್ಷ ಪುಟಿನ್ ಮತ್ತು ಉಕ್ರೇನ್ನ ಅಧ್ಯಕ್ಷ ಜಲನ್ಸ್ಕಿ ಜೊತೆಗೆ ಈಗಾಗಲೇ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ಅದರಲ್ಲೂ ಪ್ರಧಾನಿ ಮೋದಿ ರಷ್ಯಾ ಅಧ್ಯಕ್ಷ ಪುಟಿನ್ ಅವರನ್ನು ಭೇಟಿಯಾದಾಗ ಇದು ಯುದ್ಧ ಮಾಡುವ ಕಾಲವಲ್ಲ ಅಂತ ನೇರಾನೇರವಾಗಿ ಹೇಳಿದ್ದಾರೆ. ಇನ್ನು ಉಕ್ರೇನ್ ಅಂತೂ ಪುಟಿನ್ ಮನವೊಲಿಸುವಂತೆ ಪ್ರಧಾನಿ ಮೋದಿಯವರಿಗೂ ಕೂಡ ಮನವಿ ಮಾಡಿಕೊಂಡಿತ್ತು. ಫ್ರಾನ್ಸ್ ಅಧ್ಯಕ್ಷ ಮ್ಯಾಕ್ರೋನ್ ಕೂಡ ರಷ್ಯಾ ಉಕ್ರೇನ್ ಮಧ್ಯೆ ಶಾಂತಿ ಸ್ಥಾಪಿಸುವಂತಹ ಪ್ರಯತ್ನಕ್ಕೆ ಕೈ ಹಾಕಿದ್ದರಾದರೂ ಕಡೆಗೆ ಈ ವಿಷಯದಲ್ಲಿ ಭಾರತ ನೇತೃತ್ವ ವಹಿಸಿದರೆ ಯಶಸ್ಸು ಸಿಗಲಿದೆ ಅಂತ ಹೇಳಿದ. ಜಾಗತಿಕ ಅರ್ಥವ್ಯವಸ್ಥೆಗೆ ಯುದ್ಧದ ಹೊಡೆತ. ಇನ್ನು ರಷ್ಯಾ ಉಕ್ರೇನ್ ಯುದ್ಧದಿಂದಾಗಿ ಅರ್ಥವ್ಯವಸ್ಥೆಯಂತೂ ಅಕ್ಷರಶಃ ಅಲುಗಾಡಿ ಹೋಗಿದೆ. ಹಣದುಬ್ಬರದಿಂದ ಇಡೀ ಜಗತ್ತು ತತ್ತರಿಸಿದೆ. ತೈಲ ಬೆಲೆ ತಾರಕಕ್ಕೇರಿದೆ. ಉಕ್ರೇನ್ನಿಂದ ಪೂರೈಕೆ ಆಗ್ತಾ ಇದ್ದಂತಹ ವಸ್ತುಗಳು ನಿಂತು ಹೋಗಿವೆ. ರಷ್ಯಾದ ಮೇಲೆ ಸಾಲು ಸಾಲು ನಿರ್ಬಂಧಗಳನ್ನು ಹೇರಲಾಗಿದ್ದು ಇತರೆ ದೇಶಗಳ ಮೇಲೂ ಕೂಡ ಇದರ ನೇರ ಪರಿಣಾಮ ಬಿದ್ದಿದೆ. ಹಾಗೆ ನೋಡಿದರೆ ಯುದ್ಧದಿಂದ ಭಾರತಕ್ಕೆ ಒಂದಷ್ಟು ಲಾಭ ಆಗಿರುವುದು ಕೂಡ ಸುಳ್ಳಲ್ಲ.
ಅಮೆರಿಕ ಬ್ರಿಟನ್ ಸೇರಿದಂತೆ ಯುರೋಪ್ನ ಕೆಲ ರಾಷ್ಟ್ರಗಳು ರಷ್ಯಾದಿಂದ ತೈಲ ಖರೀದಿ ಬಂದ್ ಮಾಡಿವೆ ಹೀಗಾಗಿ ಭಾರತಕ್ಕೆ ರಷ್ಯಾ ಕಡಿಮೆ ದರದಲ್ಲಿ ಇಂಧನ ಪೂರೈಕೆ ಮಾಡ್ತಾ ಇದೆ ಈ ಹಿಂದಿಗಿಂತ ದುಪ್ಪಟ್ಟು ಪ್ರಮಾಣದಲ್ಲಿ ಅಥವಾ ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ರಷ್ಯಾದಿಂದ ತೈಲ ಆಮದು ಮಾಡಿಕೊಳ್ಳಲಾಗ್ತಾ ಇದೆ ಯುದ್ಧ ಆರಂಭಕ್ಕೂ ಮುಂಚಿತವಾಗಿ ಕೇವಲ 0.2% ನಷ್ಟು ಮಾತ್ರ ತೈಲವನ್ನು ರಷ್ಯಾದಿಂದ ಭಾರತ ಆಮದು ಮಾಡಿಕೊಳ್ಳತಾ ಇತ್ತು ಆದರೆ ಕಳೆದ ಡಿಸೆಂಬರ್ ನಲ್ಲಿ ಭಾರತ ಸುಮಾರು 1.2 ಮಿಲಿಯನ್ ಬ್ಯಾರೆಲ್ ತೈಲವನ್ನು ರಷ್ಯಾದಿಂದ ತರಿಸಿಕೊಂಡಿತು ಅಂದ್ರೆ ಸುಮಾರು 33 ಪಟ್ಟು ಹೆಚ್ಚು ತೈಲವನ್ನು ಈಗ ರಷ್ಯಾದಿಂದ ಖರೀದಿ ಮಾಡಲಾಗ್ತಾ ಇದೆ ಮತ್ತೊಂದೆಡೆ ಉಕ್ರೇನ್ ನಿಂದ ಗೋಧಿ ರಫ್ತು ಬಂದ್ ಆಗಿರೋದ್ರಿಂದಾಗಿ ಜಗತ್ತಿನ ಹಲವು ರಾಷ್ಟ್ರಗಳಿಗೆ ಭಾರತವೇ ಗೋಧಿಯನ್ನು ರಫ್ತು ಮಾಡ್ತಾ ಇದೆ ಪಂಜಾಬ್ನಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಬೆಳೆಯುವಂತಹ ಗೋಧಿಗೆ ಈಗ ಎಲ್ಲಿಲ್ಲದ ಡಿಮ್ಯಾಂಡ್ ಶುರುವಾಗಿದೆ ಅದೇನೇ ಇದ್ರೂ ಯುದ್ಧ ಅನ್ನುವಂಥದ್ದು ಅತ್ಯಂತ ಅಮಾನುಷ ಇಡೀ ಮನುಕುಲಕ್ಕೆ ಅದು ಅತಿದೊಡ್ಡ ಶಾಪ ನಾಯಕರ ಅಹಂಕಾರಕ್ಕೆ ಸ್ವಪ್ರತಿಷ್ಠೆಯ ಕಾಳಗಕ್ಕೆ ಅಮಾಯಕರು ಅನ್ಯಾಯವಾಗಿ ಜೀವ ಕಳೆದುಕೊಳ್ತಾ ಇದ್ದಾರೆ ರಷ್ಯಾ ಮತ್ತು ಉಕ್ರೇನ್ ನಡುವಿನ ಸಮರ ಸದ್ಯಕ್ಕಂತೂ ನಿಲ್ಲುವ ಯಾವುದೇ ಲಕ್ಷಣಗಳು ಕಾಣ್ತಾ ಇಲ್ಲ ಖೆರಾಸನ್ ಮೌರಿಪೋಲ್ ಡೊನೆಟ್ಸ್ಕ್ ಲುಹಾನ್ಸ್ಕ್ ಸೇರಿದಂತೆ ಹಲವು ಪ್ರಮುಖ ಪ್ರದೇಶಗಳನ್ನು ವಶಕ್ಕೆ ಪಡೆದರೂ ರಷ್ಯಾ ಅಧ್ಯಕ್ಷನಿಗೆ ಅದು ಸಾಕಾಗ್ತಾ ಇಲ್ಲ ಜಲೆನ್ಸ್ಕಿ ಮಂಡಿಯೂರುವಂತೆ ಮಾಡುವಂಥದ್ದೇ ಪುಟಿನ್ ಗುರಿ ಅನ್ನೋದ್ರಲ್ಲಿ ಈಗ ಅನುಮಾನ ಇಲ್ಲ ಆದರೆ ಕಾಮಿಡಿಯನ್ ಆಗಿದ್ದಂತಹ ಜಲೆನ್ಸ್ಕಿ ಮಾತ್ರ ಯುದ್ಧ ನಿಭಾಯಿಸುವಲ್ಲಿ ತೋರಿರುವಂತಹ ನಾಯಕತ್ವದಿಂದಾಗಿ ಉಕ್ರೇನ್ನ ಜನರ ಪಾಲಿಗೆ ರಿಯಲ್ ಸ್ಟಾರ್ ಆಗಿ ಹೊರಹೊಮ್ಮಿದ್ದಾರೆ ಅಮೆರಿಕವಂತೂ ಹೊತ್ತಿ ಉರಿತಾ ಇರುವಂತಹ ಬೆಂಕಿಗೆ ತುಪ್ಪ ಸುರಿಯೋದನ್ನು ನಿಲ್ಲಿಸ್ತಾ ಇಲ್ಲ ಯುದ್ಧದಿಂದ ತೊಂದರೆ ಅನುಭವಿಸಿದರೆ ಅದು ಉಕ್ರೇನ್ ತಾನು ಉತ್ಪಾದಿಸುವಂತಹ ಶಸ್ತ್ರಾಸ್ತ್ರಗಳಿಗೆ ಯುದ್ಧಕ್ಕಿಂತ ಉತ್ತಮ ಮಾರುಕಟ್ಟೆ ಇರಲಾರದು ಎಂಬ ಧೋರಣೆಯಲ್ಲಿ ಅಮೆರಿಕ ಕುಳಿತಿದೆ ಯುದ್ಧ ಆರಂಭವಾಗಿ ಒಂದು ವರ್ಷ ಆಗೋದಿಕ್ಕೆ ಮುಂಚಿತವಾಗಿ ಯುದ್ಧ ಪೀಡಿತ ಉಕ್ರೇನ್ಗೆ ಭೇಟಿ ನೀಡಿರುವ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ತನ್ನ ದೇಶದ ಶಸ್ತ್ರಾಸ್ತ್ರ ಮಾರುಕಟ್ಟೆಯನ್ನು ಮತ್ತಷ್ಟು ವಿಸ್ತರಿಸಿ ಇನ್ನಷ್ಟು ಕಾಲ ಯುದ್ಧ ನಡೆಯುವುದನ್ನು ಖಾತ್ರಿಪಡಿಸಿಕೊಂಡು ಬಂದಿದ್ದಾರೆ ಇದೇ ಕಾರಣದಿಂದ ಇನ್ನೆಷ್ಟು ದಿನ ಈ ಶತಮಾನದ ಮಹಾಯುದ್ಧ ಮುಂದುವರಿಯುತ್ತು ಅದಿನ್ನೆಷ್ಟು ಮಂದಿ ಬಲಿಯಾಗ್ತಾರೋ ಯಾವುದನ್ನು ಕೂಡ ಊಹಿಸೋದಕ್ಕೆ ಸಾಧ್ಯ ಇಲ್ಲ ನಮಸ್ಕಾರ